ಗುಡ್ ಮಾರ್ನಿಂಗ್ ವೀಕ್ಷಕರೇ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ನಮಸ್ಕಾರ, ಹೇಗಿದ್ದೀರ ನೀವೆಲ್ಲ? ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಓಲ್ಡ್ ರೆಸಿಪಿ, ತುಂಬಾ ಹಳೆ ಕಾಲದ ರೆಸಿಪಿ, ಬಟ್ ಇಟ್ ಸ್ಟಿಲ್ ಕಂಟಿನ್ಯೂಸ್ ಟು ಬಿ ಅ ಫೇವ್ರೆಟ್ ಅಮಂಗ್ಸ್ಟ್ ಮೋಸ್ಟ್ ಆಫ್ ಅಸ್. ಇದರ ಹೆಸರು ಸಬ್ಸಿಗೆ ಸೊಪ್ಪಿನ ಹಾಲ್ ಮೆಣಸಿನ ಸಾರು. ನೀವೆಲ್ಲ ಟ್ರೈ ಮಾಡಲೇಬೇಕು, ಬಿಕಾಸ್ ಇಟ್ ಹ್ಯಾಸ್ ಅಮೇಝಿಂಗ್ ಹೆಲ್ತ್ ಬೆನಿಫಿಟ್ಸ್. ಸಬ್ಸಿಗೆ ಸೊಪ್ಪು, ಮೆಣಸು, ಜೀರಿಗೆ, ಇದು ಕೋಲ್ಡ್ಗೆ ಕಾಫ್ಗೆ ರಾಮಬಾಣ ಅಂತಾರಲ್ಲ, ಆ ಥರ ಒಂದು ರೆಸಿಪಿ ಇದು. ನೀವೆಲ್ಲರೂ ಟ್ರೈ ಮಾಡಲೇಬೇಕು. ನಾನು ತೋರಿಸ್ಕೊಡ್ತೀನಿ ನಿಮಗೆ ಇದನ್ನು ಹೇಗೆ ಮಾಡೋದು ಅಂತ. ಬಟ್ ಬಿಫೋರ್ ವಿ ಪ್ರೊಸೀಡ್ ವಿತ್ ದ ರೆಸಿಪಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಪ್ಲೀಸ್ ಸೆಲೆಕ್ಟ್ ದ ಬೆಲ್ ಬಟನ್ ಫಾರ್ ಇನ್ಸ್ಟೆಂಟ್ ನೋಟಿಫಿಕೇಷನ್ಸ್ ಆನ್ ನ್ಯೂಯೆಸ್ಟ್ ರೆಸಿಪೀಸ್. ಯು ಹ್ಯಾವ್ ಅ ಗ್ರೇಟ್ ಟೈಮ್ ವಾಚಿಂಗ್ ದಿಸ್ ವಿಡಿಯೋ ವೀಕ್ಷಕರೇ. ಥ್ಯಾಂಕ್ ಯು. ಕರೇ, ಮೆಣಸಿನ ಕೂಟಿಗೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಂಡ್ಬಿಡಿ. ನಾನಿಲ್ಲಿ 1 ಕಪ್ಪು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, 1 ಟೀಸ್ಪೂನು ಉದ್ದಿನಬೇಳೆ, 1 ಟೀಸ್ಪೂನು ಜೀರಿಗೆ, 1/2 ಟೀಸ್ಪೂನ್ ಮೆಣಸು. ನಿಮಗೆ ಇನ್ನು ಸ್ವಲ್ಪ ಖಾರ ಬೇಕಂದರೆ ಮೆಣಸು ಇನ್ನೊಂದು ಚೂರು, ಒಂದು 4-5 ಕಾಳು ಹಾಕೋಬೋದು. ಆಮೇಲೆ ಇದು 4 ನಾನು ರುಬ್ಕೊಳ್ಳೋ ಅಂಥ ಮಿಶ್ರಣ. ಆಮೇಲೆ ನಾನು ಇಲ್ಲಿ ಸಣ್ಣದಾಗಿ ಸಬ್ಸಿಗೆ ಸೊಪ್ಪು ಹೆಚ್ಕೊಂಡಿದ್ದೀನಿ, ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು. ಇಷ್ಟೇ ವೀಕ್ಷಕರೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಹೇಳ್ಕೊಡ್ತೀನಿ ನಿಮಗೆ ಮೆಣಸಿನ ಕೂಟು ಹೇಗೆ ಮಾಡಬೇಕು ಅಂತ. ಓಕೆ, ನಾನು ಇವಾಗ ಒಂದು ಪ್ಯಾನು ಬಿಸಿ ಮಾಡ್ಕೊಂಡಿದ್ದೀನಿ. ಇದಾದ ತಕ್ಷಣ ನಾನು ಇದಕ್ಕೆ ಉದ್ದಿನಬೇಳೆ, ಜೀರಿಗೆ, ಮೆಣಸು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು 2 ಮಿನಿಟ್ಸು ಡ್ರೈ ರೋಸ್ಟ್ ಮಾಡ್ಕೊಂಡು ಬಿಡ್ತೀನಿ ರುಬ್ಬಕ್ಕೆ ಮುಂಚೆ. ಈ ಮೂರು ಮಿಶ್ರಣನ ನೀವು ಒಂದು 2 ಮಿನಿಟ್ಸು ಬಾಣಲೆ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಉದ್ದಿನಬೇಳೆ ಮತ್ತು ಜೀರಿಗೆದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಮೇಲೆ ಮಿಕ್ಸಿಗೆ ನಾನು ಆಗಲೇ ಒಣ ಕೊಬ್ಬರಿ ಹಾಕೊಂಡ್ಬಿಟ್ಟಿದ್ದೀನಿ. ಒಣ ಕೊಬ್ಬರಿ ಜೊತೆ ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಒಂದು ಚೂರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡಿ. ನಾನೀಗ ಏನು ಮಾಡಿದ್ದೀನಿ ಅಂದರೆ ಒಂಚೂರು ಎಣ್ಣೆ ಹಾಕ್ಕೊಂಡು ಪ್ಯಾನ್ಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಫೈನಾಗಿ ಸಬ್ಸಿಗೆ ಸೊಪ್ಪು ಚಾಪ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ನೀರು ಹಾಕ್ಕೊಂಡು ನೀವು ಒಂದು 2-3 ಮಿನಿಟ್ಸು ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ನೀವು ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಇವಾಗ ಸಬ್ಸಿಗೆ ಸೊಪ್ಪು ಬೆಂದಿದೆ, ಒಂಚೂರು ಸಾಫ್ಟ್ ಆಯಿತು. ಈಗ ನಾನೇನು ಮಾಡ್ತೀನಿ, ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಿಶ್ರಣ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ನೀವು ನೋಡ್ಕೋಬೇಕು ಏನಂದರೆ ಇದು ಮಿಶ್ರಣ ತುಂಬಾ ಫೈನ್ ಪೇಸ್ಟ್ ಆಗಿರಬೇಕು, ತುಂಬ ಅದು ಹೋರ್ಸ್ ಆಗಿರ್ಬೋದು, ಯಾಕಂದರೆ ಇದಕ್ಕೆ ಮೆಣಸು, ಜೀರಿಗೆ ಅದೆಲ್ಲ ಹಾಕಿರೋದ್ರಿಂದ ಅದು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿರಬೇಕು. ನೋಡಿ, ಈಗ ರುಬ್ಬಿಟ್ಕೊಂಡಿರೋ ಒಂದು ಮಿಶ್ರಣ ಹಾಕ್ತಾ ಇದ್ದೀನಿ. ಇದು ಹಾಕ್ಕೊಂಡು ನೀವೇನು ಮಾಡಬೇಕು, ಒಂದು 1 ಟೀಸ್ಪೂನು ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ. 1 ಟೀಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇದು ತುಂಬಾ ಒಂದು ಹಳೆಯ ಕಾಲದ ರೆಸಿಪಿ ವೀಕ್ಷಕರೇ, ಬಟ್ ಇಟ್ ಹ್ಯಾಸ್ ಸಮ್ ಅಮೇಝಿಂಗ್ ಹೆಲ್ತ್ ಬೆನಿಫಿಟ್ಸ್. ಈ ಸಬ್ಜಿಗೆ ಸೊಪ್ಪಂತೂ ಕೋಲ್ಡು, ಕಾಫು ಮತ್ತು ಬ್ರಾಂಕೈಟಸ್ ಇರೋರಿಗೆ ತುಂಬಾ ಇದು ಯೂಸ್ಫುಲ್ಲು. ಪ್ಲಸ್ ಇದಕ್ಕೆ ನಾವು ಮೆಣಸು, ಜೀರಿಗೆ, ಆಮೇಲೆ ಕೊಬ್ಬರಿ ಹಾಕಿರೋದ್ರಿಂದ ಕೋಲ್ಡ್ ಇದ್ದವ್ರಿಗೆ ಇದು ರಾಮಬಾಣ ಅಂತಾರಲ್ಲ, ಆ ಥರ ಒಂದು ಬೆನಿಫಿಟ್ ಕೊಡುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲಗೂ ಹಾಕ್ಕೊಂಡು ನೀವು ತಿನ್ಬೋದು. ಇದನ್ನೊಂದು ಚೂರು ಕುದಿಸ್ತೀನಿ, ಕುದಿಸ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ದಯವಿಟ್ಟು ನೀವು ಈ ರೆಸಿಪಿನ ಟ್ರೈ ಮಾಡಿ ವೀಕ್ಷಕರೇ. ಪ್ಲೀಸ್ ಎಂಜಾಯ್, ಆ್ಯಂಡ್ ಐ ವಾಂಟ್ ಯು ಟು ಯುನೋ ಶೇರ್ ಯುವರ್ ಯುನೋ ಕಾಮೆಂಟ್ಸ್ ಥ್ರೂ ಮೀ ಆಫ್ಟರ್ ಟ್ರೈಯಿಂಗ್ ದಿಸ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಫಾರ್ ವಾಚಿಂಗ್ ವಿತ್ ದಿಸ್ ವಿಡಿಯೋ. ಯು ಹ್ಯಾವ್ ಅ ಗುಡ್ ಡೇ.